ಹಿಂದಿನಿಂದ ಹೇಳ್ತಾ ಇದ್ದೇನೆ. ಇವತ್ತು ಸಿಂಧೆಯವರು ಈಗ ಇತ್ತೀಚೆಗೆ ಹೇಳಿದಾರೆ, ಕಳೆದ 2-3 ತಿಂಗಳಿಂದ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸಿನ ಶಾಸಕರಲ್ಲಿ ಅಸಮಾಧಾನ ಭಾಳಿದೆ, ಒಳಬೀಗುದಿ ಭಾಳಿದೆ. ಹೀಗಾಗಿ ಅದು ಎಕ್ಸ್ಪ್ಲಾಯ್ಟ್ ಆಗಿ ಎನಿ ಟೈಮ್ ಸ್ಫೋಟ್ ಆಗುವಂಥ ಚಾನ್ಸ್ ಇದೆ. ಆ ಹಿನ್ನೆಲೆಯಲ್ಲಿ ಈಗ 2-3 ತಿಂಗಳಿಂದ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಹಂತದಲ್ಲಿ ಅದು ಸ್ಫೋಟ್ ಆಗ್ಬೋದು, ಮತ್ತು ಅದು ಸರ್ಕಾರದ ಪತನಕ್ಕೂ ಒಂದು ರೀತಿ ಅದಕ್ಕೆ ಮೆಟ್ಟಲಾಗ್ಬೋದು ಅನ್ನುವಂಥದ್ದು ನಾನು ಹಿಂದೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಇದು ಏಕನಾಥ್ ಸಿಂಧೆಯವ್ರದ್ದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಬಂದದೆ, ಬಟ್ ಅದಕ್ಕಿಂತ ಮುಂಚೆನೇ ಇಲ್ಲಿ ಆ ಗೊಂದಲ ಇವತ್ತು ನಡೀತಾ ಇದೆ, ಮುಂದುವರಿತಾ ಇದೆ. ಬಹುಶಃ ಲೋಕಸಭಾ ಚುನಾವಣೆ ಆದಮೇಲೆ ಯಾವ ಹಂತಕ್ಕೆ ಹೋಗ್ತದೆ ನನಗೆ ಗುರುತಿಲ್ಲ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಪರೇಷನ್ ಮಾಡೋದು ಬೇಕಾಗಿಲ್ಲ, ಅದಕ್ಕೆ ಕಾಂಗ್ರೆಸ್ಸಿನ ಶಾಸಕರೇ ತಮ್ಮ ಸರ್ಕಾರದ ಬಗ್ಗೆನೇ ಅಸಡ್ಡೆಯಿಂದ ತಮ್ಮ ಸರ್ಕಾರದ ಒಂದು ದುರಾಡಳಿತದಿಂದ ಬೇಸತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಶಾಸಕರೇ ಸರ್ಕಾರ ತೆಗಿತಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಏನೋ ಬೇಕಾದದ್ದು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಡಿ ಸಿ ಎಮ್ ಸಿ ಎಮ್ ಸತೀಶ್ ಜಾರಕಿಹೊಳಿ ಹಲವಾರು ಬಣಗಳಾಗಿದೆ. ನೋಡಿ, ಒಂದು ಈ ಒಳಗಾಗಿ ಈಗ ಸಿ ಎಮ್ ಡಿ ಸಿ ಎಮ್ದು ಕ್ಲಾಶ್ ಇದ್ದೇ ಇದೆ, ಇನ್ ಫೈಟಿಂಗ್ ಇದ್ದೇ ಇದೆ. ಅಧಿಕಾರದ ಸಲುವಾಗಿ ಮುಖ್ಯಮಂತ್ರಿ 2.5 ವರ್ಷ ಅಂತ ಮೊದಲು ಆ ರೀತಿ ಮಾಹಿತಿಗಳು ಬಂದು ಕೆಲವರು ಡಿನೈ ಮಾಡ್ತಾರೆ, ಕೆಲವರು ಇಲ್ಲ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿಯಾಗಿರ್ತಾರೆ, ಮತ್ತು ಡಿ ಕೆ ಶಿವಕುಮಾರ್ ಶಿಷ್ಯರು ಹೇಳ್ತಾರೆ ಅವ್ರು 2.5 ವರ್ಷ ಆದಮೇಲೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಇದೇನು ಕ್ಲ್ಯಾಶ್ ಅದಲ್ಲ, ಇಂಟರ್ನಲ್ ಕ್ಲ್ಯಾಶು, ಇದು ಇಟ್ ಶೋಸ್ ಸಮ್ ಪ್ರಾಬ್ಲಮ್ ಇಸ್ ದೇರ್ ಇನ್ ದ ಗೌರ್ಮೆಂಟ್. ಅದಕ್ಕೆ ಅದರಿಂದ ಅವರ ಡಿಫಾಲ್ಟಿಂದ ಸರ್ಕಾರ ಬಿದ್ದು ಹೋಗ್ತದೆ ಹೊರತು ಬಿ ಜೆ ಪಿ ಅದಕ್ಕೆ ಯಾವುದೇ ರೀತಿಯಾದಂಥ ಆಪರೇಷನ್ ಕಮಲ್ ಆಗಲಿ ಮತ್ತೊಂದು ಮಾಡೋದು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮ ಶಾಸಕರು ಯಾವುದಕ್ಕೆ ಮಾರಾಟಕ್ಕೆ ಇಲ್ಲ, ಷಡ್ಯಂತ್ರ ನಡೀತಲ್ಲ ನಮ್ಮಲ್ಲಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ನೋಡಿರಿ, ಹಿಂದೆ 17 ಜನ ಹೋದ್ರಲ್ಲ ಅವತ್ತೇನು ಹೇಳ್ತಾರೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ತಗೊಂಡು ನೋಡ್ರಿ, ಅವಾಗ ನಮ್ಮ ಸರ್ಕಾರ ಗಟ್ಟಿ ಮುಟ್ಟಿಯಾಗಿ ಇರ್ತದೆ ಅಂತ ಹೇಳಿದ್ರು. ಅವಾಗ ಹಿಂದಿನ ಸ್ಟೇಟ್ಮೆಂಟ್ ತಗೊಂಡು ನೋಡ್ರಿ, ಅದನ್ನೇ ಹೇಳ್ತಿದ್ರು. ಹಿಂಗೆ ಹೇಳ್ಕೊತಿದ್ದಾಗ ಏನೋ ಒಂದಿಷ್ಟು ಲಕ್ಷಣಗಳಿಗೆ ಕಾಣಕ್ಕೆ ಚಾಲು ಮಾಡ್ತದೆ, ಗಟ್ಟಿ ಮುಟ್ಟಾಗಿ ಇರ್ತಾವೆ ಅಂತ ಹೇಳಿದಾಗ ಸಮಸ್ಯೆಗಳು ಚಾಲು ಆಗ್ತವೆ. ಅದಕ್ಕೆ ಅದೇ ರೀತಿಯಲ್ಲಿ ಇವತ್ತು ನಡೀತಾ ಇದೆ, ಪ್ರೊಸೆಸ್ ನಡೀತಾ ಇದೆ.